ಹೇಗೈಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಕುವೆಂಪು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಜೂನ್ ತಿಂಗಳದ ಸಂಪೂರ್ಣ ಪ್ರಚಲಿತ ಘಟನೆಗಳ ಬಗ್ಗೆ ನೋಡ್ತಕೊಂಡು ಸ್ನೇಹಿತರೆ ಯಾಕಂದರೆ ಮುಂಬರುವ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ಸಂಭವನೀಯ ಪ್ರಶ್ನೆಗಳಾಗಿವೆ ಸ್ನೇಹಿತರೆ ಅದಕ್ಕಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಗೆ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ಗೆ ಯಾರು ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಬನ್ನಿ ಸ್ನೇಹಿತರೆ ವಿಡಿಯೋವನ್ನು ಆರಂಭಿಸೋಣ ಮೊದಲನೇ ಪ್ರಶ್ನೆ ಇತ್ತೀಚೆಗೆ ಇತ್ತೀಚೆಗೆ ಜಗದೇ ಕಮಲ ಎಂಬ ಶಿಲಾ ಶಾಸನವನ್ನು ಎಲ್ಲಿ ಪತ್ತೆ ಹಚ್ಚಲಾಯಿತು ಅಥವಾ ಎಲ್ಲಿ ಪತ್ತೆ ಹಚ್ಚಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಗದಗ್ ಆಪ್ಷನ್ ಎ ಸರಿಯಾದ ಉತ್ತರ ಗದಗ್ ಸ್ನೇಹಿತರೆ ಇತ್ತೀಚೆಗೆ ಆ ಜಗದೇ ಕಮಲ ಎಂಬ ಶಿಲಾ ಶಾಸನವನ್ನು ಅಂದ್ರೆ ಚಾಲುಕ್ಯರ ದೊರೆ ಅಥವಾ ಚಾಲುಕ್ಯಕ್ಕೆ ಸಂಬಂಧಪಟ್ಟ ಜಗದೇ ಕಮಲ ಎಂಬ ಶಾಸನ ಸ್ನೇಹಿತರೆ ಗದಗ ಜಿಲ್ಲೆಯ ಲಕ್ಕುಂಡಿ ನೋಡಿ ಗದಗ ಜಿಲ್ಲೆಯ ಲಕ್ಕುಂಡಿಯ ಹಾಲಗೊಂಡ ಬಸವೇಶ್ವರ ಎಂಬ ದೇವಾಲಯದಲ್ಲಿ ಪತ್ತೆ ಹಚ್ಚಲಾಯಿತು ಸೊ ಇದನ್ನು ಪತ್ತೆ ಹಚ್ಚಿದವರು ಯಾರಾದ್ರೂ ಗೊತ್ತಿರೋ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಆ ತುಮಕೂರು ಜಿಲ್ಲೆಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಮತ್ತು ಇತಿಹಾಸಕಾರರಾದ ಎಂ ಕೊಟ್ರೇಶ್ ಮತ್ತು ದಾವಣಗೆರೆ ಜಿಲ್ಲೆಯ ಸಂಶೋಧನಾ ಗಾರ್ತದ ಜೆ ಶೋಭಾರವರು ಪತ್ತೆ ಹಚ್ಚಿದ್ದಾರೆ ಆಪ್ಷನ್ ಎ ಗದಗ ಸರಿಯಾದ ಉತ್ತರ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ಅಥವಾ ಎರಡ್ ಸಾವಿರದ ಇಪ್ಪತ್ ನಾಲ್ಕರಲ್ಲಿ ವಿಶ್ವ ಶಾಂತಿ ಸೂಚ್ಯಾಂಕದಲ್ಲಿ ಭಾರತ ಭಾರತ ದೇಶಕ್ಕೆ ಎಷ್ಟನೇ ಸ್ಥಾನ ಸಿಕ್ಕಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಒಂದು ಹದಿನಾರನೇ ಸ್ಥಾನ ಆಪ್ಷನ್ ಡಿ ಸರಿಯಾದ ಉತ್ತರ ಒಂದು ನೂರ ಹದಿನಾರನೇ ಸ್ಥಾನ ಹಾಗಾದ್ರೆ ಸ್ನೇಹಿತರೆ ಪ್ರಥಮ ಸ್ಥಾನ ದೇಶ ವಿಶ್ವ ಶಾಂತಿ ಸೂಚ್ಯಾಂಕದಲ್ಲಿ ಪ್ರಥಮ ಸ್ಥಾನದಲ್ಲಿರುವ ದೇಶ ಯಾವುದಪ್ಪ ಅಂತ ಸ್ನೇಹಿತರೆ ಅದು ಐಸ್ಲ್ಯಾಂಡ್ ಎರಡನೇ ಸ್ಥಾನ ಐರ್ಲೆಂಡ್ ಮೂರನೇ ಸ್ಥಾನ ಸ್ನೇಹಿತರೆ ವಿಯೆನ್ನ ಅಥವಾ ಆಸ್ಟ್ರಿಯಾ ಮೂರನೇ ಸ್ಥಾನ ಆಸ್ಟ್ರಿಯಾ ನೋಡಿ ಸ್ನೇಹಿತರೆ ಒಂದನೇ ಸ್ಥಾನ ಐಸ್ಲ್ಯಾಂಡ್ ಎರಡನೇ ಸ್ಥಾನ ಸ್ನೇಹಿತರೆ ಗೊತ್ತಿರೋಕು ಎಸ್ ಐರ್ಲೆಂಡ್ ಮೂರನೇ ಸ್ಥಾನ ಆಸ್ಟ್ರಿಯಾ ಸೊ ನಮ್ಮ ದೇಶಕ್ಕೆ ಎಷ್ಟನೇ ಸ್ಥಾನ ಸ್ನೇಹಿತರೆ ಗೊತ್ತಿದೆ ಅಂದರೆ ಒಂದೂರ ಹದಿನಾರನೇ ಸ್ಥಾನ ಸಿಕ್ಕಿದೆ ನೆಕ್ಸ್ಟ್ ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರನ್ನಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಅರವಿಂದ ಪನಗರಿಯಾ ಆಪ್ಷನ್ ಎ ಸರಿಯಾದ ಉತ್ತರ ಅರವಿಂದ ಪನಗರಿಯಾ ಸ್ನೇಹಿತರೆ ಹದಿನೈದನೇ ಹಣಕಾಸು ಆಯೋಗದ ಅಧ್ಯಕ್ಷ ಎನ್ ಕೆ ಸಿಂಗ್ ಹದಿನಾಲ್ಕನೇ ಹಣಕಾಸು ಆಯೋಗದ ಅಧ್ಯಕ್ಷ ವಾಯವಿ ರೆಡ್ಡಿ ಸೊ ಹಾಗಾದ್ರೆ ಮೊದಲ ಮೊದಲನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಂದರೆ ಕೆ ಸಿ ನಿಯೋಗಿ ಸೊ ಈಗ ಪ್ರಸ್ತುತ ಹದಿನಾರನೇ ಹಣಕಾಸು ಆಯೋಗದ ನೂತನ ಅಧ್ಯಕ್ಷರಾಗಿ ಯಾರಿಗೆ ನೇಮಕ ಮಾಡಲಾಗುತ್ತೆ ಸ್ನೇಹಿತ ಅಂದರೆ ಅರವಿಂದ್ ಪನಗರಿಯಾ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಹದಿನೆಂಟನೇ ಲೋಕಸಭಾ ನೋಡಿ ಸ್ನೇಹಿತರೆ ಹದಿನೆಂಟನೇ ಲೋಕಸಭೆಯ ಹಂಗಾಮಿ ಲೋಕಸಭೆಯ ಸ್ಪೀಕರ್ನಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಭತ್ರು ಹರಿ ಮೆಹತಾಬ್ ಆಪ್ಷನ್ ಬಿ ಸರಿಯಾದ ಉತ್ತರ ಭತ್ರು ಹರಿ ಮೆಹಾಬ್ ಮೆಹತಾಬ್ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಕರ್ನಾಟಕ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ನಿಲಾಯಿ ನೋಡಿ ನಿಲಾಯಿ ವಿಪಿನ್ ಚಂದ್ರ ಅಂಜರಿಯಾ ಆಪ್ಷನ್ ಬಿ ಸರಿಯಾದ ಉತ್ತರ ನಿಲಾಯಿ ವಿಪಿನ್ ಚಂದ್ರ ಅಂಜರಿಯಾ ನೆಕ್ಸ್ಟ್ ಇತ್ತೀಚೆಗೆ ಚಂದ್ರಬಾಬು ನಾಯ್ಡು ರವರು ಈ ಕೆಳಗಿನ ಯಾವ ದೇಶದ ಸಾರಿ ಯಾವ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ನೇಮಕ ಆಗಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಆಂಧ್ರ ಪ್ರದೇಶ್ ಆಪ್ಷನ್ ಸಿ ಸರಿಯಾದ ಉತ್ತರ ಆಂಧ್ರ ಪ್ರದೇಶ್ ಸ್ನೇಹಿತ ಚಂದ್ರಬಾಬು ನಾಯ್ಡುಗಿಂತ ಮುಂಚೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಎಸ್ ಜಗನ್ಮೋಹನ್ ರೆಡ್ಡಿರವರು ಸೇವೆ ಸಲ್ಲಿಸಿದರು ಆಪ್ಷನ್ ಸಿ ಸರಿಯಾದ ಉತ್ತರ ಆಂಧ್ರ ಪ್ರದೇಶ್ ಸ್ನೇಹಿತರೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಂಧ್ರ ಪ್ರದೇಶ ನೆಕ್ಸ್ಟ್ ಇತ್ತೀಚೆಗೆ ಚಂದ್ರನ ಅಧ್ಯಯನಕ್ಕಾಗಿ ಯಶಸ್ವಿಯಾಗಿ ಉಪಗ್ರಹ ಉಡಾಯಿಸಿದ ಐದನೇ ದೇಶ ಯಾವುದು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಜಪಾನ್ ಆಪ್ಷನ್ ಡಿ ಸರಿಯಾದ ಉತ್ತರ ಜಪಾನ್ ನೋಡಿ ಸ್ನೇಹಿತರೆ ಇದುವರೆಗೂ ಚಂದ್ರನ ಬಗ್ಗೆ ಅಧ್ಯಯನ ಯಶಸ್ವಿಯಾಗಿ ಅಧ್ಯಯನ ಮಾಡಿದ ದೇಶಗಳ ಸಂಖ್ಯೆ ನಾಲ್ಕಿತ್ತು ಅಂದರೆ ಇತ್ತೀಚೆಗೆ ಐದನೇ ದೇಶವಾಗಿ ಯಶಸ್ವಿಯಾಗಿ ಉಪಗ್ರಹವನ್ನು ಉಡಾವಣೆ ಮಾಡಿದ ದೇಶ ಯಾವುದಪ್ಪ ಅಂದ್ರೆ ಅದು ಜಪಾನ್ ಅಂದರೆ ಆ ನಾಲ್ಕು ದೇಶಗಳು ನೋಡಿ ಸ್ನೇಹಿತರೆ ಅಮೆರಿಕ ರಷ್ಯಾ ಚೀನಾ ಮತ್ತು ಭಾರತ ಸೊ ಇತ್ತೀಚೆಗೆ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಕೇಳಿ ಜಪಾನ್ ದೇಶ ಏನಪ್ಪ ಅಂದರೆ ವೆರಿ ಇಂಪಾರ್ಟೆಂಟ್ ಚಂದ್ರನ ಅಧ್ಯಯನಕ್ಕೆ ಯಶಸ್ವಿಯಾಗಿ ಉಪಗ್ರಹ ಉಡಾವಣೆ ಮಾಡಿದ ದೇಶ ಅಂದರೆ ಜಪಾನ್ ಆಪ್ಷನ್ ಡಿ ಸರಿಯಾದ ಉತ್ತರ ಜಪಾನ್ ಇದು ಐದನೇ ದೇಶವಾಗಿದೆ ನೆಕ್ಸ್ಟ್ ಇತ್ತೀಚೆಗೆ ಈ ಕೆಳಗಿನವರಲ್ಲಿ ಬಸವಶ್ರೀ ಪ್ರಶಸ್ತಿಯನ್ನು ಪಡೆದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಎಸ್ ಸೋಮನಾಥ್ ಆಪ್ಷನ್ ಡಿ ಸರಿಯಾದ ಉತ್ತರ ಎಸ್ ಸೋಮನಾಥ್ ನೆಕ್ಸ್ಟ್ ಸುದ್ದಿಯಲ್ಲಿರುವ ಚಾಂಗ್ ಇ ಸಿಕ್ಸ್ ನೋಡಿ ಚಾಂಗ್ ಇ ಸಿಕ್ಸ್ ಎಂಬ ನೌಕೆಯನ್ನು ಯಾವ ದೇಶವು ಉಡಾವಣೆ ಮಾಡಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಚೀನಾ ಆಪ್ಷನ್ ಎ ಚೀನಾ ಸರಿಯಾದ ಉತ್ತರ ಚೀನಾ ನೋಡಿ ಸ್ನೇಹಿತರೆ ಅಂದ್ರೆ ಚೀನಾ ದೇಶ ಚಾಂಗ್ ಇ ಸಿಕ್ಸ್ ಎಂಬ ನೌಕೆಯನ್ನು ಉಡಾವಣೆ ಮಾಡಿದಂತ ನೌಕೆ ಇತ್ತೀಚೆಗೆ ಏನಪ್ಪ ಅಂದ್ರೆ ಯಶಸ್ವಿಯಾಗಿ ಭೂಮಿಗೆ ಮರಳಿದೆ ಸೊ ಇವರು ಎರಡು ಕೆ ಜಿ ಕಲ್ಲು ಮತ್ತು ಎರಡು ಕೆ ಜಿ ಮಣ್ಣು ಭೂಮಿಗೆ ನೆನಪ ಚಂದ್ರದಿಂದ ಇ ಎಂಬ ಚಾಂಗ್ ಇ ಎಂಬ ನೌಕೆಯಿಂದ ಇವರು ತರಲಾಗಿದೆ ಅಥವಾ ಚಾಂಗ್ ಇ ಎಂಬ ನೌಕೆಯಿಂದ ಭೂಮಿಗೆ ಎರಡು ಕೆ ಜಿ ಮಣ್ಣು ಮತ್ತು ಎರಡು ಕೆಜಿ ಕಲ್ಲು ತರಲಾಗಿದೆ ನೆಕ್ಸ್ಟ್ ಇತ್ತೀಚೆಗೆ ಕರ್ನಾಟಕದ ನೂತನ ಉಪ ಲೋಕಾಯುಕ್ತರಾಗಿ ಯಾರು ನೇಮಕವಾಗಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಬಿ ವೀರಪ್ಪ ಆಪ್ಷನ್ ಎ ಸರಿಯಾದ ಉತ್ತರ ಬಿ ವೀರಪ್ಪ ನೆಕ್ಸ್ಟ್ ಇತ್ತೀಚೆಗೆ ಮಲಬಾರ ಉತ್ಸವವನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಕೇರಳ ಆಪ್ಷನ್ ಬಿ ಸರಿಯಾದ ಉತ್ತರ ಕೇರಳ ನೆಕ್ಸ್ಟ್ ಇತ್ತೀಚೆಗೆ ವಿಶ್ವದ ಮೊದಲ ಮಾನವ ರಹಿತ ಆರ್ಮಿ ವ್ಯವಸ್ಥೆಯನ್ನು ಈ ಕೆಳಗಿನ ಯಾವ ದೇಶ ಪ್ರಾರಂಭಿಸಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಉಕ್ರೇನ್ ಆಪ್ಷನ್ ಡಿ ಸರಿಯಾದ ಉತ್ತರ ಉಕ್ರೇನ್ ನೆಕ್ಸ್ಟ್ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಯೋಗ ದಿನ ಎಲ್ಲಿ ಆಚರಿಸಲಾಯಿತು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಜಮ್ಮು ಮತ್ತು ಕಾಶ್ಮೀರ್ ಆಪ್ಷನ್ ಬಿ ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ ಸ್ನೇಹಿತರೆ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಜಮ್ಮು ಮತ್ತು ಕಾಶ್ಮೀರ ರಾಜ್ಯದ ಜಮ್ಮು ಕಾಶ್ಮೀರ್ ಕೇಂದ್ರಾಡಳಿತ ಪ್ರದೇಶದ ದಾಲ್ ಎಂಬ ಸರೋವರದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಯಿತು ನೆಕ್ಸ್ಟ್ ಇತ್ತೀಚೆಗೆ ಸಿಪ್ರಿ ಸಂಸ್ಥೆ ಪ್ರಕಟಿಸಿರುವ ವರದಿಯ ಅನ್ವಯ ವರದಿಯ ಅನ್ವಯ ವಿಶ್ವದಲ್ಲಿ ಅತಿ ಹೆಚ್ಚು ಪರಮಾಣು ಶಸ್ತ್ರಾಸ್ತ್ರವನ್ನು ಹೊಂದಿರುವ ದೇಶ ಯಾವುದು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ರಷ್ಯಾ ಆಪ್ಷನ್ ಡಿ ಸರಿಯಾದ ಉತ್ತರ ರಷ್ಯಾ ನೆಕ್ಸ್ಟ್ ಭಾರತದ ಜನೌಷಧಿ ಯೋಜನೆಯನ್ನು ಅಳವಡಿಸಿಕೊಂಡ ಮೊದಲ ವಿದೇಶ ದೇಶ ಅಥವಾ ವಿದೇಶಿ ದೇಶ ಅಥವಾ ವಿದೇಶಿ ರಾಷ್ಟ್ರ ಯಾವುದು ವಿದೇಶಿ ರಾಷ್ಟ್ರ ಯಾವುದು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮಾರಿಸಸ್ ಆಪ್ಷನ್ ಡಿ ಸರಿಯಾದ ಉತ್ತರ ಮಾರಿಸಸ್ ನೆಕ್ಸ್ಟ್ ಇತ್ತೀಚೆಗೆ ಈ ಕೆಳಗಿನಗಳಲ್ಲಿ ಯಾರಿಗೆ ಬಸವ ಪುರಸ್ಕಾರ ಪ್ರಶಸ್ತಿ ದೊರಕಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಹನುಮೇಶ್ ಕೆ ಯಾವ್ಗಲ್ ಆಪ್ಷನ್ ಡಿ ಸರಿಯಾದ ಉತ್ತರ ಹನುಮೇಶ್ ಕೆ ಯಾವ್ಗಲ್ ನೆಕ್ಸ್ಟ್ ಇತ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಶ್ವ ಪರಿಸರ ದಿನದ ಅತಿಥಿ ವಹಿಸಿದ ದೇಶ ಯಾವುದು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಸೌದಿ ಅರೇಬಿಯಾ ಆಪ್ಷನ್ ಎ ಸರಿಯಾದ ಉತ್ತರ ಸೌದಿ ಅರೇಬಿಯಾ ಸ್ನೇಹಿತರು ನೋಡಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ವಿಶ್ವ ಪರಿಸರ ದಿನದ ಅತಿಥಿ ವಹಿಸಿದ ದೇಶ ಯಾವುದಂದ್ರೆ ಅದು ಆಪ್ಷನ್ ಎ ಸರಿಯಾದ ಉತ್ತರ ಸೌದಿ ಅರೇಬಿಯಾ ನೆಕ್ಸ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ರಿಮಲ್ ನೋಡಿ ಸ್ನೇಹಿತರೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸುದ್ದಿಯಲ್ಲಿದ್ದ ರಿಮಲ್ ಎಂಬ ಚಂಡಮಾರುತ ಚಂಡಮಾರುತ ಬೀಸಿದೆ ಈ ರಿಮಲ್ ಎಂಬ ಹೆಸರಿಟ್ಟಿದ ದೇಶ ಯಾವುದು ಅಂದ್ರೆ ರಿಮಲ್ ಎಂಬ ಹೆಸರಿಡಿದ ದೇಶ ಯಾವುದು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಓಮನ್ ಆಪ್ಷನ್ ಸಿ ಸರಿಯಾದ ಉತ್ತರ ಓಮನ್ ಸ್ನೇಹಿತರೆ ಈ ರಿಮಲ್ ಎಂಬ ಚಂಡಮಾರುತ ಪಶ್ಚಿಮ ಬಂಗಾಳ ಕೊಲ್ಲಿ ಕಡೆ ಅಥವಾ ಪಶ್ಚಿಮ ಬಂಗಾಳದ ಕೊಲ್ಲಿಯಲ್ಲಿ ಈ ರಿಮಲ್ ಎಂಬ ಚಂಡಮಾರುತ ಬೀಸಿದೆ ನೋಡಿ ಪಶ್ಚಿಮ ಬಂಗಾಳದ ಕೊಲ್ಲಿ ಚಂಡಮಾರುತ ಅಂದ್ರೆ ರಿಮಲ್ ಎಂಬ ಚಂಡಮಾರುತ ಬೀಸಿದೆ ಇದಕ್ಕೆ ರಿಮಲ್ ಎಂಬ ಹೆಸರಿಟ್ಟ ದೇಶ ಯಾವುದಪ್ಪ ಅದು ಓಮನ್ ನೆಕ್ಸ್ಟ್ ಭಾರತ ದೇಶದಿಂದ ಅತಿ ಹೆಚ್ಚು ಸ್ಮಾರ್ಟ್ ಫೋನ್ಗಳನ್ನು ಆಮದು ಮಾಡಿಕೊಳ್ಳುತ್ತಿರುವ ದೇಶ ಯಾವುದು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಎ ಸರಿಯಾದ ಉತ್ತರ ಅಮೇರಿಕಾ ನೆಕ್ಸ್ಟ್ ಇತ್ತೀಚೆಗೆ ಆಸಿಫ್ ಅಲಿ ದರ್ಜಾರಿ ಅವರು ಯಾವ ದೇಶದ ನೂತನ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಪಾಕಿಸ್ತಾನ್ ಆಪ್ಷನ್ ಬಿ ಸರಿಯಾದ ಉತ್ತರ ಪಾಕಿಸ್ತಾನ್ ನೆಕ್ಸ್ಟ್ ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಯಾವ ರಾಜ್ಯದಲ್ಲಿ ಕೊಟ್ರಾಚ್ ಅಥವಾ ಕೊಚ್ರಾಟ್ ಆಶ್ರಮವನ್ನು ಉದ್ಘಾಟಿಸಿದರು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಗುಜರಾತ್ ಆಪ್ಷನ್ ಡಿ ಸರಿಯಾದ ಉತ್ತರ ಗುಜರಾತ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ನೆಕ್ಸ್ಟ್ ನೋಡಿ ವೆರಿ ಇಂಪಾರ್ಟೆಂಟ್ ನೋಡಿ ನೆಕ್ಸ್ಟ್ ವಿಶ್ವದ ಅತಿ ದೊಡ್ಡ ಕಾರ್ಪೊರೇಟರ್ ಕೇಂದ್ರ ಸಂಕೀರ್ಣವು ಇತ್ತೀಚೆಗೆ ಎಲ್ಲಿ ಅಥವಾ ವಿಶ್ವದ ಅತಿ ದೊಡ್ಡ ಕಾರ್ಪೊರೇಟರ್ ಕೇಂದ್ರ ಸಂಕಿರಣವು ಎಲ್ಲಿ ಕಂಡು ಬರುತ್ತದೆ ನೋಡಿ ಸ್ನೇಹಿತರೆ ವಿಶ್ವದ ಅತಿ ದೊಡ್ಡ ಕಾರ್ಪೊರೇಟರ್ ಕೇಂದ್ರ ಸಂಕೀರ್ಣವು ಎಲ್ಲಿ ಕಂಡು ಬರುತ್ತದೆ ಇಲ್ಲಿ ಪ್ರಶ್ನೆಗೆ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಯಾರು ಹೊಸ ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ